ಆತ್ಮೀಯ ಪವರ್ ಟಿವಿ ವೀಕ್ಷಕರೇ ಕಳೆದ ಹದಿನಾಲ್ಕು ದಿನಗಳಿಂದ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನದಲ್ಲಿತ್ತು ನಿನ್ನೆ ಅಷ್ಟೇ ಮತ್ತೊಮ್ಮೆ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಮತ್ತೆ ಹದಿನಾಲ್ಕು ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಸೊ ಈಗಲೂ ಕೂಡ ಪರಪ್ನ ಅಗ್ರಹಾರದಲ್ಲಿ ನಟ ದರ್ಶನ್ ಆ್ಯಂಡ್ ಸಹಚರರು ಜೈಲೂಟ ಸವಿತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೀಗ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಬರೋಬ್ಬರಿ ಮೂರು ವರ್ಷಗಳ ಕಾಲ ನಟ ದರ್ಶನ್ ಅವರ ಮನೆಗೆ ಸೆಕ್ಯೂರಿಟಿ ನೀಡಿದಂತಹ ಅಂಬರೀಷ್ ಅವರು ಆ ಸರ್ವೀಸಸ್ ನೀಡಿದಂತಹ ಅಂಬರೀಷ್ ಅವ್ರೀಗ ನಮ್ಮೊಟ್ಟಿಗಿದ್ದಾರೆ ಯಾಕೆಂದರೆ ಪ್ರತಿಯೊಂದು ಇನ್ಸಿಡೆಂಟು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಗೊತ್ತಾಗೋದೆ ಆ ಮನೆಯ ಸೆಕ್ಯುರಿಟಿ ಗಾರ್ಡ್ಸ್ಗೆ ಸೊ ಆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೀಡಿದಂಥ ಆ ಸರ್ವಿಸ್ ನೀಡಿದಂಥ ಅಂಬರೀಷ್ ಅವ್ರೀಗ ನಮ್ಮೊಟ್ಟಿಗಿದ್ದಾರೆ ದರ್ಶನ್ ಅವರು ಅವರೊಟ್ಟಿಗೆ ಹೇಗೆ ವರ್ತಿಸ್ತಿದ್ರು ಹೇಗಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ ಸರ್ ದರ್ಶನ್ ಅವ್ರಿಗೂ ನಿಮಗೂ ಅವಿನಾಭಾವ ಸಂಬಂಧ ಅಂತ ಕೇಳ್ಪಟ್ವಿ ಸುಮಾರು ಮೂರು ವರ್ಷಗಳ ಕಾಲ ಅವರಿಗೆ ಸೆಕ್ಯೂರಿಟಿಯನ್ನು ನೀವು ನೀಡಿದ್ರಿ ಸೇವೆಯನ್ನು ನಿಜ ಸರ್ ಹೌದು ಎರಡು ಸಾವಿರದ ಹದಿನಾರಿಂದ ನಮಗೆ ಜೆಸ್ ಡೈಲ್ ಮುಖಾಂತರ ಬರ್ತದೆ ಒಂದು ಕಾಲು ಓಕೆ ಅವತ್ತು ಶೂಟಿಂಗ್ ಸೆಟ್ಗೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಅವರು ಹೇಳಿದ್ದು ನಮ್ಮ ಮನೆಗೆ ಸೆಕ್ಯುರಿಟಿ ಪ್ರೊವೈಡ್ ಅಂತ ಹೇಳಿ ಹೌದು ಸರ್ ಮಾಡಿಕೊಡ್ತೀವಿ ಅಂತೇಳಿ ನಾವು ಇರೋದೇ ಅದಕ್ಕೆ ಅಂಥೇಳಿ ನಾವು ಅವ್ರ ಮನೆಗೆ ಸೆಕ್ಯೂರಿಟಿಯನ್ನು ಮಾಡೋದಕ್ಕೆ ಚಾಲು ಮಾಡ್ತೀವಿ ಸೊ ಅವತ್ತಿಂದ ಸುಮಾರು ಎರಡು ಸಾವಿರದ ಹತ್ತೊಂಬತ್ತವರೆಗೂ ನಾವು ಅವರಿಗೆ ಸೆಕ್ಯೂರಿಟಿಯನ್ನು ನೀಡಿದ್ದೀವಿ ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ನಡವಳಿಕೆ ಆಗಿರ್ಬೋದು ಅವರ ಸುತ್ತಮುತ್ತಲಿರ್ತಕ್ಕಂಥ ಸ್ನೇಹಿತರ ನಡವಳಿಕೆಗಳು ಪ್ರತಿಯೊಂದು ನಮಗೆ ಅಪ್ಡೇಟ್ ಬರ್ತಾಯಿತ್ತು ಸೆಕ್ಯೂರಿಟಿಗಳ ಮಾಹಿತಿ ಯಾಕಂದರೆ ನಾವು ಈವ್ನಿಂಗ್ ಒಂದು ಸತಿ ಕಾಲ್ ಮಾಡ್ತೀವಿ ಏನಿದೆ ಎತ್ತ ಎತ್ತ ಸೊ ಆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ಒಂದು ಕಾಲ್ ಮಾಡ್ತಾಯಿದ್ದೆ ಆವಾಗ ದಿನನಿತ್ಯ ನಮ್ಗೆ ಹೇಳ್ತಾಯಿದ್ದಾರೆ ಸರ್ ಹಿಂಗೆ ಹಿಂಗೆ ಇದೆ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗೆ ಆಗ್ತಾಯಿದೆ ಸೊ ನಮ್ಗೆ ಡೈಲಿ ಕಂಪ್ಲೇಂಟಂತೂ ಇತ್ತು ಯಾವ ಥರ ಕಂಪ್ಲೇಂಟ್ ಅಂದರೆ ದರ್ಶನ್ ಸರ್ ಒಳ್ಳೆಯವರೇ ಬಟ್ ಅವ್ರ ಸುತ್ತಮುತ್ತಕ್ಕಂಥ ಇರ್ತಕ್ಕಂಥ ಜನ ಇದ್ದಾರಲ್ಲ ಅವರಿಂದ ಸರ್ ನಮಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರು ಸೊ ಸರಿ ಬಿಡಿ ಏನು ತಲೆ ಕೆಡ್ಸ್ಕೊಬೇಡ್ರಿ ಅವರು ದರ್ಶನ್ ಸರ್ ಒಳ್ಳೆಯವ್ರು ತಾನೆ ಅಂತ ಹ್ಞೂ ಸರ್ ಅವ್ರು ಮಾತ್ರ ತುಂಬ ಒಳ್ಳೆಯವರು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಆ ಒಂದು ಈ ಒಂದು ವಿಚಾರದಲ್ಲಿ ಎಲ್ಲೋ ಎಡವಟಕ್ಕೆ ಅವ್ರ ಸ್ನೇಹಿತರೇನೋ ಕಾರಣ ಅಂತ ನನಗನ್ನಿಸುತ್ತೆ ಯಾಕಂದರೆ ನಾವು ನೋಡಿರ್ತಕ್ಕಂಥ ದರ್ಶನ್ ಸರ್ ಅವಾಗ ಬೇರೆ ಇದ್ದರು ನಾವು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಕ್ಲೋಸ್ ಮಾಡಿದ ಮೇಲೆ ಆಮೇಲೆ ಏನೇನಾಯಿತು ನಮ್ಗೆ ಗೊತ್ತಿರೋ ಗೊತ್ತಿಲ್ಲ ವಿಚಾರಗಳು ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಸೆಕ್ಯೂರಿಟಿ ಕೊಡ್ತೇ ಒಬ್ರಿಗೆ ಮಂಡ್ಯದಲ್ಲಿ ಒಬ್ಬ ಸೆಕ್ಯುರಿಟಿ ಇದ್ದ ಅವರಿಗೆ ಒಂದು ಆರ್ಥಿಕ ಸಹಾಯ ಮಾಡಿ ಸ್ವಲ್ಪ ಮನೆಯನ್ನು ಕಟ್ಸ್ಕೊಳ್ಳೋಕ್ಕೆಲ್ಲ ಪ್ಲ್ಯಾ ಇದಿತ್ತು ಸಹಾಯ ಮಾಡಿದರು ಅಂದರೆ ಆಲ್ ಮಂಡ್ಯ ಎಲೆಕ್ಷನ್ಸ್ ಎಂ ಪಿ ಎಲೆಕ್ಷನ್ಸ್ ಟೈಮಲ್ಲಿ ನೀವು ನೀಡಿದಂಥ ಸೆಕ್ಯೂರಿಟಿನೇ ಇದ್ದರು ಅನಿಸುತ್ತೆ ಅವ್ರ ಮನೆಯಲ್ಲಿ ಖಂಡಿತ ನಾವಿದ್ದು ಸೆಕ್ಯೂರಿಟಿ ಇದು ಎಲೆಕ್ಷನ್ ಆಗಿದ್ದು ಒಂದು ಒಂದು ತಿಂಗಳು ಮಧ್ಯೆ ಇರಬೇಕು ಅಷ್ಟೊತ್ತಿಗೆ ಬಿ ಜೆ ಪಿ ಸರ್ಕಾರ ಬಂತು ಆಮೇಲೆ ನಾವೇ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಯಾಕಂದರೆ ಅವರ ಸುತ್ತಮುತ್ತಲಿರ್ತಕ್ಕಂಥ ಸ್ನೇಹಿತರು ಸರಿ ಇಲ್ಲ ಥರ ದೃಷ್ಟಿಯಿಂದ ಯಾಕೆ ನಾಳೆ ದಿನ ನಮ್ಮ ಕೆಟ್ಟ ಸರ್ ಬರುತ್ತೆ ಅಂತೇಳಿ ಸರ್ ನಮಗೆ ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿಬಿಟ್ಟು ನಾವು ಅವತ್ತ ದರ್ಶನ್ ಸಾರಿಗೆ ಹೇಳ್ಬಿಟ್ಟು ನಾವು ಆಚೆ ಬಂದುಬಿಟ್ವಿ ಬೇಡ ಒಳ್ಳೇದಾಗಲಿ ನಿಮಗೆ ಅಂತೇಳಿ ಬಟ್ ದರ್ಶನ್ ಸರ್ ಇವತ್ತು ನಡವಳಿಕೆ ಕಾರಣ ಮೇನ್ ಅವ್ರ ಸ್ನೇಹಿತರೆ ಸರ್ ಯಾಕಂದರೆ ಒಂದು ಮನುಷ್ಯನಿಗೆ ಸುತ್ತ ಇರ್ತಕ್ಕಂಥ ವೆದರ್ ಒಳ್ಳೆಯದಾಗಿರ್ಬೇಕಂತೆ ಯಾಕಂದರೆ ಈಗ ನೋಡಿ ಅನೇಕ ಜನ ನೋಡಿ ಎಸ್ ಸರ್ ಅಂತ ನೋಡಿರಿ ಬೇರೆಯವ್ರು ನೋಡಿ ಪುನೀತ್ ರಾಜ್ಕುಮಾರ್ ಸಾರು ರಾಜ್ಕುಮಾರ್ ಸಾರು ನೋಡಿದ್ರೆ ಅಲ್ಲಿರ್ತಕ್ಕಂಥ ವೆದರ್ ಅವ್ರ ಮನೆ ಆಯಿತು ಅವ್ರ ಮಕ್ಕಳಾಯ್ತು ಅವ್ರ ಸಂಸಾರ ಆಯಿತು ಇಷ್ಟಲ್ಲಿ ಇರಬೇಕು ಸ್ನೇಹಿತರು ಏನಕ್ಕೆ ಸುಮ್ಮನೆ ಬರಬೇಕು ಆಚೆ ಆ ಮಟ್ಟಕ್ಕೆ ಇರಬೇಕು ಹೊರತು ಮನೆ ಬಾಗಿಲು ತರಿಸ್ಕೋಬಾರ್ದು ಸೊ ದೊಡ್ಡವರು ಹೇಳಿರ್ತಕ್ಕಂಥದ್ದು ನಿಮ್ಮ ಸ್ನೇಹಿತರದ್ದು ಮನೆಯಿಂದ ಆಚಿಕೆ ಮನೆ ಒಳಗಡೆ ಅಲ್ಲ ಅಂತೇಳಿ ಸೊ ಏನಾಗಿದೆ ಅದು ಮನೆಯವರೆಗು ಒಳಗಡೆವರೆಗೂ ಬ ಯಾವಾಗ ಬಂತು ಅದನ್ನು ಮಿತಿ ಮೀರಿ ಮಿತಿ ಮೀರಿತು ಅವ್ರ ಸ್ನೇಹಿತರು ಎಣ್ಣೆ ಹೊಡೆಯೋದು ಡ್ರಿಂಕ್ಸ್ ಹೊಡೆಯೋದು ನೈಟಲ್ಲಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಇವೆಲ್ಲ ನಮ್ಗೆ ಅಪ್ಡೇಟ್ ಬರ್ತಾಯಿತ್ತು ಲೇಟ್ ನೈಟ್ ಪಾರ್ಟಿಗಳು ಮಾಡೋದೆಲ್ಲ ಅಪ್ಡೇಟ್ಸ್ ಬರ್ತಿತ್ತು ನಿಮ್ಮ ಸೆಕ್ಯೂರಿಟಿತ್ರರು ಅಷ್ಟೇ 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 ಬರ್ತಾಯಿತ್ತು ಅವರು ಅದೇ ಸ್ನೇಹಿತರು ಸರಿ ಇಲ್ಲ ಸರ್ ಹಂಗೆ ಹಿಂಗೆ ಅಂತೇಳಿ ಅವ್ರು ಉಬ್ಸೋದು ಸಾರ್ನ ಉಬ್ಬಿಸೋದು ಸಾರ್ ಏನು ಸರ್ ಹಂಗೆ ಹಿಂಗೆ ಅಂತೇಳಿ ಉಪ್ಸ ಅಂತ ಕೆಲಸ ಮಾಡ್ತಾಯಿದ್ರು ಸೊ ಈ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ ನಮ್ಮ ಯಾವ ರೀತಿ ಅಂದರೆ ಏನೇ ಮಾಡಿದ್ರು ನೀವು ಮಾಡಿದ್ರೆ ಸರಿ ಬಾಸ್ ಅನ್ನೋ ಥರ ಹೇಳೋದು ಹಾಂ ಬಾಸ್ ಬಾಸ್ ಅಂತ ಹೇಳಿ ಪಾಪ ಬಾಸನ್ನು ಉಬ್ಸ್ಬಿಟ್ರು ಇವತ್ತು ಆ ಆ ಉಬ್ಸೋ ಕಾರಣಕ್ಕೆ ಬಾಸ್ ಇವತ್ತು ಇದಾಗಿರೋದು ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ದಯವಿಟ್ಟು ಮೊದಲನೇ ಆಧ್ತಿ ನಿಮ್ಮ ಮನೆಯವರು ಕೊಡ್ರಿ ಕೆಲಸ ಅಂದರೆ ಕೆಲಸ ಮುಗೀತಾ ಬಂದಿದ್ದ ತಕ್ಷಣ ಮನೆಯಲ್ಲಿ ಮನೆಯವರಿಗೆ ಫ್ಯಾಮಿಲಿಗೆ ಅಮ್ಮ ಅಪ್ಪ ಅಣ್ಣ ತಮ್ಮಂದಿರು ಮಕ್ಕಳು ಮರಿಗಳಿರ್ತಾರೆ ಅವ್ರಿಗೆ ಟೈಮ್ ಕೊಟ್ಟರೆ ಆಗೋಯ್ತು ಆವಾಗ ಏನಾಗುತ್ತೆ ಅಂದರೆ ಇಂಥ ಒಂದು ಪ್ರಾಬ್ಲಮ್ಸ್ ಯಾವತ್ತೂ ಬರೋದಿಲ್ಲ ಜೀವನದಲ್ಲಿ ಹೊಡಿಬೇಕೆಣ್ಣೆ ಮನೇಲಿ ಬಂದು ಮನೇಲಿ ಕುತ್ಕೊಂಡು ಮನೇಲಿ ಹೊಡ್ರಿ ನೆಮ್ಮದಿಯಾಗಿ ಮನೆ ಫ್ಯಾಮಿಲಿಯಲ್ಲಿ ಮಲ್ಕೊಳ್ಳ್ರಿ ಆ ಥರ ಇರಬೇಕು ಹೊರ್ತು ಅನ್ನೋರ ಜೊತೆ ಹೋಗೋದು ಬೇರೆಯವ್ರ ಜೊತೆ ಸ್ನೇಹಿತರ ಜೊತೆ ಹೋಗೋದು ಕುತ್ಕೊಳ್ಳೋದು ಅಲ್ಲಿ ಮೋಜಿ ಮಸ್ತಿ ಮಾಡೋದು ಇವೆಲ್ಲ ಸೃಷ್ಟಿ ಆಗ್ಬಿಡುತ್ತೆ ನಿಮ್ಮ ಸೆಕ್ಯೂರಿಟಿ ಅವ್ರು ಯಾವತ್ತಾದರೂ ನಿಮಗೆ ಏನೋ ಕಂಪ್ಲೇಂಟ್ ಮಾಡಿದ್ರೆ ಸರ್ ಅಯ್ಯೋ ದಯವಿಟ್ಟು ಅಲ್ಲಿ ಇರೋಕ್ಕಾಗಲ್ಲ ಸರ್ ನಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತೇನಾದರು ದರ್ಶನ್ ಅವರು ಕುಡಿದಾಗ ಮನುಷ್ಯ ಆಗಿರಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ಸಾಕಷ್ಟು ಜನರ ಬಾಯಿಂದ ಕೇಳ್ಪಟ್ಟಿದ್ದೀವಿ ಖಂಡಿತ ಸರ್ ಈಗ ಆಗೋಗಿರೋದು ಈಗ ಒಳಗಡೆ ಇದ್ದಾರೆ ಸಾರು ಯಾಕಂದರೆ ನಾವು ಈಗ ಒಳಗಡೆ ಇರೋದನ್ನು ನಾವು ಏನೋ ಆಚೆ ಇಲ್ಲ ಅಂತೇಳ್ಬಿಟ್ಟು ನಾವು ಏನೋ ಹೇಳಿದ್ರೆ ಆ ಸಮಾಜನೂ ಒಪ್ಪಲ್ಲ ಆಮೇಲೆ ಅವ್ರ ಸ್ನೇಹ ಇರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಏ ನಮ್ಮ ಭಾಷೆ ಒಳಗಡೆ ಇದ್ದಾಗೆ ಅಮ್ಮ ಏನೋ ಮಾತಾಡ್ಬಿಟ್ಟ ಅನ್ನೋದು ಒಂದು ಬರುತ್ತೆ ಸೊ ಆ ದೃಷ್ಟಿಯಿಂದ ನನಗೆ ಆ ಒಂದು ಹೇಳಕ್ಕೆ ಹೇಳೋಕ್ಕೆ ನನಗೆ ಇಚ್ಛೆ ಇಲ್ಲ ಸರ್ ನೀವು ಅಭಿಮಾನಿಗಳಿಗೆ ಹೆದರ್ತಾ ಇದ್ದೀರಾ ಹಾಗಾದರೆ ಸರ್ ಅಭಿಮಾನಿಗಳು ಒಳ್ಳೆ ಕೆಲಸಕ್ಕೆ ಇರಬೇಕು ಸರ್ ಕೆಟ್ಟ ಕೆಲಸಗಳಿಗಲ್ಲ ಖಂಡಿತ ಅದಂತೂ ಹಂಡ್ರೆಡ್ ಪರ್ಸೆಂಟು ನಾನು ಯಾ ಯಾರಿಗೂ ಯಾರಿಗೂ ಎದುರಲ್ಲ ನಾನು ಒಂದೇ ಭಗವಂತನಗೊಂದೇ ಎದರೋದು ಯಾಕಂದರೆ ಸತ್ಯ ಮೇವೇ ಜಯತೆ ಇವತ್ತು ಸತ್ಯ ಏನು ನುಡಿತಾರೋ ನಾಳೆ ದಿನ ಅದೇ ನಿಮ್ಮ ಕೈ ಹಿಡಿದು ಯಾಕಂದರೆ ನೆಗೆಟಿವು ಜಾಸ್ತಿ ಜನಕ್ಕೆ ರೀಚ್ ಆಗಿಬಿಡ್ತು ಹತ್ರದಲ್ಲಿ ಆದರೆ ಸತ್ಯ ನಿಧಾನಕ್ಕೆ ರೀಚ್ ಆಗುತ್ತೆ ಶಾಶ್ವತವಾಗಿರತ್ತೆ ನಾವು ಯಾವತ್ತು ಶಾಶ್ವತವಾಗಿರಬೇಕು ಅಂತೇಳಿನೇ ಬಯಸ್ತೀವಿ ಅವ್ರದ್ದು ಆ ದೃಷ್ಟಿಯಿಂದ ನಾವು ಅದಕ್ಕೆ ಅವತ್ತೂ ಸರ್ ನಿಮ್ಗೆ ಒಳ್ಳೆಯದಾಗಲಿ ಅಂತೇಳಿ ಗೇಟಿಂದ ಆಚೆ ಬಂದಿರೋದಂಥದ್ದು ಯಾಕಂದರೆ ನಮ್ಮ ಗುಣ ಏನಾದರೂ ಅಹಿತಕರ ಘಟನೆಗಳು ನಡೆದಿತ್ತಾ ನಿಮ್ಮ ಸೆಕ್ಯೂರಿಟಿಗಳು ದರ್ಶನವರ ಮಧ್ಯೆ ಆ ಥರದ್ದು ಅಂತಕ್ಕಂಥದ್ದು ಇಲ್ಲ ಸರ್ ಅವ್ರ ಜೊತೆ ಏನು ಸದ್ಯಕ್ಕಿಲ್ಲ ಬಟ್ ಅವ್ರ ಸ್ನೇಹಿತರ ಜೊತೆ ಕ್ಲಾಶಸ್ ಆಗ್ತಾ ಅಂತ ಗೊತ್ತು ಗೊತ್ತಾಯಿತು ಸೊ ಯಾಕೆ ಬೇಕೋ ಆ ದೃಷ್ಟಿಯಿಂದ ಈಗ ಏನು ಲಕ್ಷ್ಮಣ್ ಅಂತ ಬೇಕಾದ್ರೆ ತೋರಿಸ್ತೀನಿ ನಂಬರ್ ನನ್ನ ಹತ್ರ ಈಗಲೂ ಇದೆ ಡ್ರೈವರ್ ಮ್ಯಾನ್ ಪ್ಲಸ್ ಡ್ರೈವರ್ ಎರಡು ಮಾಡ್ತಾಯಿದ್ರು ಆ ಮನುಷ್ಯ ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾಯಿದ್ರು ಸೊ ಏನೇ ಯಾವ ಇದ್ರು ಏನೇ ಇತ್ತು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾಯಿದ್ರು ಅವರು ಬಂದು ನಮ್ಮ ಹತ್ರ ಏನೋ ಬೇಡ ಅಂತ ಹೇಳಿದಾಗ ಬಂದು ನಮ್ಮ ಹತ್ರ ಒಂದು ಐದು ಅವರ್ ಕೂತ್ಕೊಂಡು ನಮ್ಮ ಆಫೀಸಲ್ಲೇ ಚರ್ಚೆ ಮಾಡಿ ಸರ್ ಇರಬೇಕು ಅಂತ ಹೇಳಿದಾಗ ನಾನೇ ಬೇಡಪ್ಪ ನಿಮ್ಮ ಒಂದು ಸವಾಸ ಬೇಡ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತಿಗೆ ನಾವು ಲಾಸ್ಟ್ ಮಾಡಿರ್ತಕ್ಕಂಥದ್ದು ಅಂದರೆ ನಿಮ್ಮ ಸವಾಸ ಬೇಡ ಅಂತ ಲಾಸ್ಟ್ ಮಾಡಿದ್ದೀರಾ ಅಂತಂದರೆ ಏನೋ ಆಗಬಾರ್ದು ಏನೋ ಆಗಿರುತ್ತೆ ಅಂತಕ್ಕಂಥದ್ದು ನಿಮ್ಮ ಮಾ ಮಾತಿನ ಮೂಲಕ ಸ್ಪಷ್ಟ ಆಗ್ತಾ ಇದೆ ಇಲ್ಲ ಸರ್ ಯಾಕಂದರೆ ಈಗ ಏನಾಗುತ್ತೆ ಅಂದರೆ ಜಾಸ್ತಿ ಅಂಟಿಸ್ಕೋಬಾರ್ದಂತೆ ಯಾರನ್ನೇ ಆಗಲಿ ನಮಗೆ ನಮ್ಮ ಸೆಕ್ಯೂರಿಟಿಗೆ ಹೇಳಿದ್ಮೇಲೆ ಅಲ್ಲಿ ನೋಡಿ ಈಗಲೂ ಇದೆ ನಂಬರ್ ಅವ್ರದ್ದು ನನ್ನ ಹತ್ರ ಸೊ ಅವರು ಕಮ್ಯುನಿಕೇಟ್ ಮಾಡ್ತಿದ್ರು ಮೊದಲು ಅದಕ್ಕೂ ಅವ್ರಕೋಸ್ಕರ ನಾವೇನು ಮಾಡಿದ್ವಿ ಬೇಡ ಸರ್ ಇದು ಒಳ್ಳೇದಲ್ಲ ಯಾಕಂದರೆ ನಾಳೆ ದಿನ ನಮಗೆ ಇಶ್ಯೂಸ್ ಆಗುತ್ತೆ ನಿಮ್ಗೆ ಒಳ್ಳೇದಾಗಲಿ ಹೇಳ್ಬಿಟ್ಟು ಅವತ್ತೇ ನಾವು ಅವ್ರಿಗೆ ಗುಡ್ ಬಾಯ್ ಹೇಳಿ ನಾವು ಆಚೆ ಬಂದ್ವಿ ನಾವು ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ನಾವೇನೇನು ಇವತ್ತು ಕಂಟಿನ್ಯೂ ಮಾಡಿದರೆ ನಮಗೂ ಬರುತ್ತೆ ಕುತ್ತಿಗೆ ಬರೋದು ಯಾಕಂದರೆ ನಾಳೆ ದಿನ ಪ್ರಾಬ್ಲಮ್ ಆಗಿರೋದು ಅದಕ್ಕೆ ಅವತ್ತೇ ನಮಗೆ ದೇವರು ಆಚೆ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಆರ್ ನಗರದ ದರ್ಶನ್ ಅವರ ನಿವಾಸದಲ್ಲಿ ಯಾರು ಸೆಕ್ಯೂರಿಟಿ ಇದ್ದಾರೆ ಅವ್ರನ್ನೂ ಕೂಡ ಪೊಲೀಸರು ಒಳಪಡಿಸಿದ್ದಾರೆ ಇನ್ ಕೇಸು ನಿಮ್ಮ ಸೆಕ್ಯೂರಿಟಿ ನೀವು ಸರ್ವಿಸ್ ಕೊಡ್ತಾ ಇದ್ದಂಥ ಸೆಕ್ಯೂರಿಟಿನೇ ಇದ್ದಿದ್ದರೆ ಇವತ್ತು ಅವರು ಕೂಡ ತನಿಖೆಯಲ್ಲಿ ಇನ್ ಇನ್ಫ್ಯಾಕ್ಟ್ ಖಂಡಿತ ನೋಡಿ ಇವಾಗ ದೊಡ್ಡವರು ಒಂದು ಮಾತಾಡ್ತಾರಂತೆ ಉಪ್ಪಿಂದವ್ರು ನೀವು ಕುಡಿಲೇಬೇಕು ಅಂತೇಳಿ ಸೊ ಒಂದು ಬುದ್ಧಿವಂತನ ಅವತ್ತೇ ನಮಗೆ ದೇವ್ರು ಪಾರ್ ಮಾಡ್ತಂತಲೇ ಹೇಳ್ಬೋದು ಯಾಕಂದರೆ ನೀನು ಇಲ್ಲಿಂದ ಹೋಗೋದೇ ಒಳ್ಳೇದಪ್ಪ ನೀನು ಒಳ್ಳೆಯವನು ಅದಕ್ಕೋಸ್ಕರ ಇಲ್ಲಿಂದ ಹೋಗೋದು ಅಂತೇಳಿ ಅವತ್ತೇ ನಾವು ಆಚೆಗೆ ಬಂದಿರೋದು ನಮ್ಗೆ ತುಂಬ ಖುಷಿಯಾಗಿದೆ ಮನೆಯೆಲ್ಲ ಚರ್ಚೆ ಮಾಡ್ತಾಯಿದ್ವಿ ಅಂಬರೀಷ್ ಇವತ್ತು ನಾವು ಅಲ್ಲಿದ್ದಿದ್ರೆ ಏನೋ ನಮಗೂ ಹೆಚ್ಚು ಕಮ್ಮಿ ಆಗಿರೋದು ಅಂಥೇಳಿ ಅಂತೇಳಿ ಹ್ಞೂ ಸರ್ ಒಳ್ಳೆ ಕೆಲಸ ಮಾಡಿದ್ವಿ ಆ ಭಗವಂತನೇ ಆ ತಾಯಿ ಬನಶಂಕರ ಇವತ್ತು ನಮ್ಮ ಆಚೆ ಕಲಿಸಿದೆ ಅಂತಲೇ ಹೇಳಿದ್ದೀವಿ ನೀವು ಬರೀ ದರ್ಶನ್ ಅವ್ರಿಗೆ ಅಷ್ಟೇ ಅಲ್ಲ ದರ್ಶನ್ ಅವ್ರಿಗೆ ಒಂದು ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರಾದಂಥ ಉಮಾಪತಿ ಅವ್ರಿಗೂ ಆಪ್ತರು ಅವ್ರಿಗೂ ಸೆಕ್ಯೂರಿಟಿ ಸರ್ವಿಸ್ನ ಕೊಡ್ತಾ ಇದ್ದೀರಾ ಹಾಗಾಗಿ ರಾಬರ್ಟ್ ಸಿನಿಮಾ ಟೈಮಲ್ಲೇ ನೀವು ಸೆಕ್ಯೂರಿಟಿ ಸರ್ವಿಸ್ನ ಕೊಟ್ಟಿದ್ದು ಆ ಟೈಮ್ಗಳಲ್ಲಿ ಏನಾದರೂ ಆಗಿರುತ್ತೆ ಒಂದು ಇನ್ಸಿಡೆಂಟ್ ಒಂದು ಒಂದು ಎರಡು ಹೇಳ್ಕೊಬೋದಾ ಅಂತಕ್ಕಂಥ ಖಂಡಿತ ಸರ್ ಇವತ್ತು ಉಮಾಪತಿ ಅನ್ನೋದು ಒಂದು ಕರ್ನಾಟಕದ ಆಸ್ತಿ ರಿಯಲ್ ಇರೋ ಅಂತಲೇ ಹೇಳ್ಬೋದು ಉಮಾಪತಿ ಸಾರ್ನ ಯಾಕಂದರೆ ಅನೇಕ ಟೈಮ್ ಕ ನಮ್ಮ ಅಪ್ಡೇಟ್ ಬರ್ತಾಯಿತ್ತಲ್ಲ ದರ್ಶನ್ ಸ ಜೊತೆಯಲ್ಲೇ ಸೆಕ್ಯೂರಿಟಿ ಇದ್ದ ಅವನೊಬ್ಬ ಮಂಡ್ಯದವನು ಅವನು ನಮಗೆ ಅಪ್ಡೇಟ್ ಮಾಡ್ತಾ ಹಿಂಗೆ 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 ಅಂತ ಬಟ್ ಅಂದರೆ ಇಲ್ಲಿ ಅನೇಕ ಘಟನೆಗಳಲ್ಲಿ ಎಂತೆಂಥ ವಿಚಾರಗಳಲ್ಲಿ ಉಮಾಪತಿ ಸರ್ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಇರ್ಬೋದು ಕಾನೂನು ಬಹಿರೋ ಎಲ್ಲ ಥರದ್ದು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಈ ಬೇರೆ ವಿಚಾರನೇ ತಗೋಬೋದು ನಮ್ಮ ನಮ್ಮ ವಿಚಾರಕ್ಕೂ ಅವ್ರು ಹೆಲ್ಪ್ ಮಾಡಿದ್ದಾರೆ ಮತ್ತು ಇನ್ನೊಂದು ಯಾವುದೋ ಲ್ಯಾಂಡ್ ವಿಚಾರಕ್ಕೂ ಹೆಲ್ಪ್ ಮಾಡಿದ್ದಾರೆ ಸೊ ಒಂದೆರಡು ಇಲ್ಲ ಅನೇಕ ವಿಚಾರಗಳಲ್ಲಿ ಹೆಲ್ಪ್ ಮಾಡಿರೋದಿದೆ ರೀಸೆಂಟಾಗಿ ಉಮಾಪತಿ ಶ್ರೀನಿವಾಸ ಅವರು ಒಂದು ಒಂದು ಕಡೆ ಮಾತಾಡ್ತಾ ಹೇಳ್ತಿದ್ರು ಅಲ್ಲೆಲ್ಲೋ ನಾಗರಬಾವಿಯಲ್ಲೊಂದು ಒಂದು ಕಡೆ ಅವರು ಫೆನ್ಸ್ ಹಾಕ್ಬೇಕಿತ್ತಂತೆ ಒಂದು ಲ್ಯಾಂಡಿಗೆ ಅಲ್ಲಿ ದರ್ಶನ್ ಏನೋ ಕಿರಿಕ್ ಮಾಡ್ಕೊಂಡಿದ್ರಂತೆ ಅಲ್ಲಿ ಲೋಕಲ್ ಲೈಟ್ಸು ದರ್ಶನ್ ಅವ್ರನ್ನ ಅಲ್ಲಿ ಹೆಜ್ಜೆ ಇಡಕ್ಕೆ ಬಿಡ್ತಿರ್ಲಿಲ್ಲಂತೆ ಸೊ ಉಮಾಪತಿ ಅವರೇ ಸ್ವತಃ ಅಲ್ಲಿ ನಿಂತ್ಕೊಂಡು ಫೆನ್ಸ್ ಹಾಕ್ಸ್ಕೊಟ್ಟಿದ್ದಾರೆ ಯಾಕಂದರೆ ಇವತ್ತು ಕಿರಿಚಾಡ್ತಿರ್ತಕ್ಕಂಥ ಅರ್ಚಾಡ್ತಿರ್ತಕ್ಕಂಥ ಫ್ಯಾನ್ಸ್ ಬಂದು ನಿಂತ್ಕೊಂಡು ಹಾಕ್ಸ್ಕೊಡ್ಬೋದಿತ್ತಲ್ಲ ಕೊಡ್ಬೋದಿತ್ತಲ್ಲ ಅವ್ರ ನೆಚ್ಚಿನ ನಾಯಕ ನಟನಿಗೆ ಲ್ಯಾಂಡ್ಗೆ ಫೆನ್ಸ್ ಅಂತಕ್ಕಂಥ ಮಾತನ್ನು ಉಮಾಪತಿ ಅವರು ಹೇಳಿದರು ಆ ಟೈಮಲ್ಲಿ ಬಹುಶಃ ನೀವು ಇದ್ರಿ ಅನಿಸುತ್ತೆ ಖಂಡಿತ ಸರ್ ಇವತ್ತು ಏನಂದರೆ ದರ್ಶನ್ ಸರ್ ಆ ಮನುಷ್ಯನ ಇವತ್ತು ಅನಿಸ್ತಾ ಇರ್ಬೋದು ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡಿರ್ತಕ್ಕಂಥ ದರ್ಶನ್ ಸಾರ್ಗೆ ಇವತ್ತು ಅನಿಸ್ತಾ ಇರ್ಬೋದು ಉಮಾಪತಿ ಅಂತ ಮನುಷ್ಯನ ನಾನು ಏನು ಕಳ್ಕೊಂಡೆ ಯಾಕಂದರೆ ಇಲ್ಲಿರ್ತಕ್ಕಂಥದ್ದು ಉಮಾಪತಿಯಿಂದ ದರ್ಶನ್ಗೆ ಅನೇಕ ಹೆಲ್ಪ್ ಆಗಿದೆ ಅದೇ ದರ್ಶನ್ ಸರ್ ಕಡೆಯಿಂದ ನನಗೆ ಗೊತ್ತಿರೋ ಪ್ರಕಾರ ಉಮಾಪತಿಗೆ ಏನೂ ಆಗಿಲ್ಲ ಬಟ್ ದುಡ್ಡು ಹಾಕಿದ್ದಾರೆ ಫಿಲಮ್ ಮಾಡಿದ್ದಾರೆ ಅಷ್ಟು ಕಷ್ಟೇ ಸೊ ಇವತ್ತು ಏನಕ್ಕೆ ಮೂಲ ಉಮಾತೆ ಉಮಾಪತಿ ಸರ್ ದೂರ ಆಗೋ ಕಾರಣ ಅವ್ರ ಸ್ನೇಹಿತರೆ ಅವ್ರ ಸ್ನೇಹಿತರೆ ದೂರ ಆಗೋ ಕಾರಣ ಒಬ್ಬ ಅವರೇ ಒಂದು ರೆಸ್ಟೋರೆಂಟಲ್ಲಿ ಇರ್ತಕ್ಕಂಥ ಒಬ್ಬ ಸರ್ವಿಸ್ ಮ್ಯಾನ್ ಮಿಸ್ಸಸ್ಸನ್ನು ಅಪ್ರೋಚ್ ಮಾಡಿ ಲ್ಯಾಂಡ್ ವಿಚಾರದಲ್ಲಿ ಅವರು ದರ್ಶನ್ ಅವ್ರು ಲ್ಯಾಂಡ್ ಇತ್ತು ಆ ವಿಚಾರದಲ್ಲಿ ಅಪ್ರೋಚ್ ಮಾಡಿ ಅಂತೇಳಿ ಅವರೇ ಕಳಿಸಿ ಷಡ್ಯಂತ್ರ ರೂಪಿಸಿ ಹೆಂಗಿದ್ರು ದರ್ಶನ ಅವ್ರ ಜೊತೆಯಲ್ಲಿದ್ದರೆ ಉಮೋಪತಿ ಕಂಟ್ರೋಲ್ ಮಾಡ್ತಾರೆ ಇಂಥವು ಕೆಲ ಅಂತೇಳಿ ಅವರು ಷಡ್ಯಂತ್ರ ಮಾಡಿ ಇವತ್ತು ಈ ಕೆಲಸ ಮಾಡಿರ್ತಕ್ಕಂಥದ್ದು ಉಮೋಪತಿ ಮೇಲೆ ಅಪರಾಧನೆ ತಡ್ತಿರ್ತಕ್ಕಂಥದ್ದು ಸೊ ಇಲ್ಲೇ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇವತ್ತು ದರ್ಶನ್ಗೆ ಮನ್ಸಲ್ಲಿ ಅನಿಸ್ತಾ ಇದೆ ಯಾಕೆ ತಾನೇ ನಾನು ಹೋಮೋಪತಿ ಸಾರನ್ನ ದೂರ ಮಾಡಿಕೊಂಡೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಅನಿಸ್ತಾ ಇದೆ ಅನಿಸುತ್ತೆ ನನಗೆ ಗೊತ್ತಿರೋ ಪಕ್ಕ ನಾನು ಕಂಡಿರ್ತಕ್ಕಂಥದ್ದು ಅವ್ರು ನಾನೇ ಅವರು ಹೆಲ್ಪ್ ಮಾಡಿರ್ತಕ್ಕಂಥದ್ದು ನನಗೆ ಮಾಹಿತಿಗಳು ಬಂದಿರತಕ್ಕಂಥ ವಿಚಾರದಲ್ಲಿ ಖಂಡಿತ ಅಂತೂ ಇವತ್ತು ಅವ್ರಿಗೆ ಅನಿಸ್ತಾ ಇದೆ ಯಾಕಂದರೆ ಅಂಥ ಮನುಷ್ಯನ ಕಳ್ಕೊಳ್ಳೋದು ಅಷ್ಟು ಈಜಿ ಅಲ್ಲ ಸರ್ ದುಡ್ಡು ಎಲ್ಲ ಯಾರು ಯಾರು ಬೇಕಾದರೂ ಸಂಪಾದನೆ ಮಾಡ್ತಾರೆ ಮನ್ಷನ್ ಸಂಪಾದನೆ ಮಾಡೋದು ಇದೆಯಲ್ಲ ಅದು ಯಾರು ಕೈಯಲ್ಲೂ ಸಾಧ್ಯ ಇಲ್ಲ ಓನ್ ಸರ್ ಈಗ ನಿಮಗೆ ಸೆಕ್ಯೂರಿಟಿ ಸರ್ವಿಸ್ ಕೊಡ್ತೀರಾ ಸೆಲೆಬ್ರಿಟಿಗಳಿಗೆ ಸೆಕ್ಯೂರಿಟಿ ಸರ್ವಿಸ್ ಕೊಡೋದು ನಿಮಗೆ ಹೆಮ್ಮೆ ಅನಿಸುತ್ತಾ ತಲೆನೋವು ಅನಿಸುತ್ತಾ ಒಂದೊಂದು ಕಡೆ ಹೆಮ್ಮೆ ಅನಿಸುತ್ತೆ ಒಂದೊಂದು ಕಡೆ ತಲೆನೋವು ಅನಿಸುತ್ತೆ ಯಾಕೆಂದರೆ ಅನೇಕ ಕಡೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಏ ನೈಟಲ್ಲಿ ಇದೇ ಬಿಡೋಲ್ಲ ಬಿಡಲ್ಲ ಒಂದು ಸೆಕ್ಯೂರಿಟಿ ಬಂದಿಲ್ಲ ಅಲ್ಲಿ ಫೋನ್ ಮಾಡಿ ಟಾರ್ಚರ್ ಮಾಡ್ತಾರೆ ಸೊ ಹಂಗಿರ್ತದೆ ಏನಂದರೆ ಏನೋ ಒಂದು ಕಡೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮನ್ಸ್ತಾ ಮನಸ್ಸಿರುತ್ತದೆ ನಮ್ಮವ್ರಿಗೆ ಪ ಈಗ ಎಕ್ಸಾಂಪಲ್ ರೀಸೆಂಟಾಗಿ ಪುನೀತ್ ನಮ್ಮ ಫ್ರೆಂಡ್ದೇ ಫ್ರೆಂಡ್ ಅವ್ರದ್ದೇ ಪುನೀತ್ ಅವರು ಕೊಡ್ತಾಯಿದ್ರು ಅವ್ರ ಫುಲ್ ಫ್ಯಾಮಿಲಿಗೆ ಸೊ ಒಂದು ಕಡೆ ಚೆನ್ನಾಗಿದೆ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಏಯ್ಟ್ ಅವರ್ ಡೂ ಸೀಸ್ ಅದೇ ಊಟ ಎಲ್ಲ ಕೊಡ್ತಾರೆ ಅಕಾಮಡೇಷನ್ ಎಲ್ಲ ಕೊ ಅಂತ ಅದು ಖುಷಿ ಆಗುತ್ತೆ ಈಗ ಉಮಾಪತಿ ಸರ್ ಇರ್ತಾರೆ ಅವ್ರಿಗೆ ಏನು ಬೇಕೋ ಸಹಾಯ ಮಾಡಿದ್ರು ಸೆಕ್ಯೂರಿಟಿಗೆ ಅಂಥವ್ರಿಗೆಲ್ಲ ಸಹಾಯ ಆ ಥರ ಮಾಡೋಕ್ಕೂ ಇಷ್ಟ ಇದೆ ಕೆಲವೊಂದು ಕೆಲವೊಂದು ಈಗ ಈ ಥರ ಕಿರಿಕಿದ್ದಾಗ ನಮಗೆ ಇಂಟ್ರೆಸ್ಟ್ ಇರಲ್ಲ ಅದಕ್ಕೆ ನಾವು ಆಚೆ ಬಂದುಬಿಡ್ತೀವಿ ಅಪ್ಪ ಬಾಯಪ್ಪ ಗುಡ್ ಬಾಯ್ ಒಳ್ಳೆಯದಾಗಲಿ ನಿಮಗೆ ಅಂತ ಇವತ್ತು ದರ್ಶನ ಅನ್ನೂ ನಾನು ತಿಂದಿದ್ದೀನಿ ಉಮಾಪತಿ ಸಾರನ್ನು ತಿಂದಿದ್ದೀನಿ ದೊಡ್ಡವ್ರದ್ದು ತಿಂದೀನಿ ನಾನು ಮೂವರನ್ನು ತಿಂದೀನಿ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ನಾನು ಹೇಳ್ತಕ್ಕಂಥದ್ದು ಈಗ ಒಳಗಡೆ ಇದ್ದಾರೆ ಅಂತೇಳಿ ನಾನು ಏನೋ ಹೇಳೋದು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಇರೋದನ್ನು ಇದ್ದಂಗೆ ಹೇಳ್ತೀನಿ ನಮಗೇನು ಯಾರು ಭಯ ಏನೂ ಇಲ್ಲ ಆ ಫ್ಯಾನ್ಸ್ ಭಯ ಈ ಫ್ಯಾನ್ಸ್ ಭಯ ಅನ್ನೋದು ಏನಿಲ್ಲ ಯಾಕಂದರೆ ನನ್ನ ಹತ್ರ ಬಂದು ಆ ಫ್ಯಾನ್ಸ್ ಯಾಕೆ ಕೇಳೋರೆ ಸರ್ ಬಾಸ್ ಮನೆ ಹತ್ರ ಕೆಲಸ ಮಾಡ್ಬೇಕು ಕೊಡಿ ಕೊಡಿ ಅಂತ ಅಲ್ಲಿ ಕ ಹತ್ರ ನಂಬರ್ ಇಸ್ಕೊತಾರೆ ಬಂದಾಗ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡ್ತಾರೆ ಹಣ ನಮಗೆ ದರ್ಶನ್ ಸರ್ ಮನೆ ಹತ್ರ ಸೆಕ್ಯೂರಿಟಿ ಹಾಕಿ ಕೊಡ್ತೀರಾ ಕೊಡ್ತೀರಾ ಅಂತ ಎಷ್ಟೋ ಜನ ಕೇಳಿದ್ದಾರೆ ಎಷ್ಟೋ ಜನ ಸೊ ಆ ದೃಷ್ಟಿಯಿಂದ ನಾನು ಹೇಳೋದಂದ್ರೆ ಇಷ್ಟೇ ಫಸ್ಟ್ ನಿಮ್ಮ ಮನೆಯವ್ರಿಗೆ ಪ್ರಾಧಾನ್ಯತೆ ಕೊಡಿ ಅಣ್ಣ ಅಪ್ಪ ಯಾರೋ ಅವ್ನು ಟೇಷನ್ಗೆ ಬಂದರೆ ಯಾರೂ ಬರಲ್ಲ ಫ್ಯಾನ್ಸ್ ಕೇಳೋದು ಇಷ್ಟೇ ನಾನು ದಯವಿಟ್ಟು ಫಸ್ಟ್ ನಿಮ್ಮ ಮನೆಯವ್ರು ಫ್ರೆಂಡ್ಸ್ ಕೊಡಿ ಒಳ್ಳೇದಾಗ್ತದೆ ನಿಮಗೆ ಅಂತ ಹೇಳಕ್ಕೆ ಬಯಸ್ತೇನೆ ದರ್ಶನ್ ಈಗ ಹೊರಗಡೆ ಬರ್ತಾರೆ ಅಂತ ಅನಿಸ್ತಿದೆಯಾ ಅಥವಾ ಅವರು ತಪ್ಪೇ ಮಾಡಿಲ್ಲ ಅಂತ ಅನ್ನಿಸ್ತಿದ್ಯಾ ನಿಮಗೆ ಸರ್ ಅವರು ತಪ್ಪು ಮಾಡಿದಾರೋ ಮಾಡಿಲ್ಲೋ ಅದೆಲ್ಲ ಕೋರ್ಟು ಡಿಶನ್ ತೊಗೊಳುತ್ತೆ ಬಟ್ ಯಾವುದೇ ಒಬ್ಬ ಮನುಷ್ಯನ ಒಬ್ಬ ಪೊಲೀಸು ಇದೆಯಲ್ಲ ಸರ್ ಅಷ್ಟು ಈಸಿಯಾಗಿ ಆ ಅಂಥ ಮನುಷ್ಯನ ಹೋಗಿ ಕರ್ಕೊಂಡೋಗಿ ಟೇಷನಲ್ಲಿ ಕುಣಿಸ್ಕೊಂಡು ಇವೆಲ್ಲ ನ್ಯಾಯಾಂಗ ಬಂದಾನ ಅವೆಲ್ಲ ಇರೋಲ್ಲ ಅನಿಸುತ್ತೆ ನನ್ನ ಪ್ರಕಾರ ಸೊ ಅದನ್ನೆಲ್ಲ ಡಿಸಿಷನ್ ಮಾಡ್ತಕ್ಕಂಥದ್ದು ಇದು ಇದು ಇವ್ರಿಗೆ ಬಿಟ್ಟಿದ್ದು ಕೋರ್ಟ್ಗೆ ಬಿಟ್ಟಿದ್ದು ನಿಮ್ಗಿರ್ತಕ್ಕಂಥ ಈ ವಿವೇಕತೆ ಒಂದಷ್ಟು ಅಂಧಾಭಿಮಾನಿಗಳಿಗೆ ಇಲ್ವಲ್ಲ ಸರ್ ಯಾಕಂದರೆ ನಮ್ಮ ಬಾಸ್ ಏನೂ ಮಾಡಿಲ್ಲ ಸುಮ್ಮ ಸುಮ್ಮನೆ ಕರ್ಕೊಂಡು ಹೋಗಿದ್ದಾರೆ ಬೇಲ್ ತಗೊಂಡು ಹಿಂಗೋಗಿ ಹಿಂಗೆ ಬಂದುಬಿಡ್ತಾರೆ ಹಿಂಗೆಲ್ಲ ಏನೇನೋ ಮಾತಾಡ್ತಾರಲ್ಲ ಸರ್ ಅದಲ್ಲದೆ ಇಂಡಸ್ಟ್ರಿಯಲ್ಲೂ ಕೂಡ ದೊಡ್ಡ ದೊಡ್ಡ ನಟರು ನಟಿ ಮಣಿಗಳೇ ಒಂದಷ್ಟು ದರ್ಶನ್ ಅವ್ರ ಪರ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅವರು ಪರ ಮಾತಾಡಲಿ ಒಳ್ಳೆಯ ವಿಚಾರಗಳಿಗೆ ಮಾತಾಡಲಿ ಆದರೆ ಕೊಲೆ ಅವ್ರ ಪರವಾಗಿ ಮಾತಾಡೋದು ತಪ್ಪು ಸರ್ ಖಂಡಿತ ಇವಾಗ ಏನಾಗುತ್ತೆ ಅಂದರೆ ಇದೆಲ್ಲ ಕಾನೂನು ಇದೆಯಲ್ಲ ತಪ್ಪು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾದರೂ ಶಿಕ್ಷೆ ಹಾಗೇ ಆಗುತ್ತೆ ಆದ ಪ್ರೇ ಈ ಇಡೀ ಒಬ್ಬ ಕೂಲಿ ಕಾಯ ಮನೆಯಿಂದ ಹಿಡಿದು ಎಲ್ಲರಿಗೂ ಒಂದೇ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಆ ಕುಟುಂಬಕ್ಕೊಂದು ಏನು ಒಂದು ನ್ಯಾಯ ಒದಗಿಸ್ಕೊಡ್ತಾರಲ್ಲ ಅಂತ ಒಂದು ಮಾಡ್ತಾ ಇದ್ದಾರಲ್ಲ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಹಾಗೆ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇಂಪಾರ್ಟೆಂಟ್ ನೋಡಿ ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ಆ ಸೆಕ್ಯೂರಿಟಿ ಅವತ್ತು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಯಾರೋ ಸೆಕ್ಯೂರಿಟಿ ಹೋಗಿ ನೋಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿರೋದು ಆ ಸೆಕ್ಯೂರಿಟಿಗೆ ಇವತ್ತೆಲ್ಲ ಒಂದು ಅಪ್ರಿಷಿಯೇಟ್ ಮಾಡಬೇಕು ರಾಜ್ಯ ಸರ್ಕಾರ ಆಗಲಿ ಎಲ್ಲ ಸಮಾಜ ಆಗಲಿ ಒಂದು ಅಪ್ರಿಷಿಯೇಟ್ ಮಾಡಬೇಕು ಯಾಕಂದ್ರೆ ಆ ಸೆಕ್ಯೂರಿಟಿ ಅವರು ಕೇವಲ್ ರಾಜ್ ಅಂತಕ್ಕಂಥ ವ್ಯಕ್ತಿ ಏನು ಎಫ್ ಐ ಆರ್ ಮಾಡಿದಾರೋ ಆ ಎಫ್ ಐ ಆರ್ ಮೇಲೆ ಇಡೀ ಕೇಸ್ ನಿಂತಿರ್ತಕ್ಕಂಥದ್ದು ಮೂಲ ಅದೇ ಆ್ಯಕ್ಚುಲಿ ಅಲ್ಲಿಂದ ಇನ್ವೆಸ್ಟಿಗೇಷನ್ ಶುರುವಾಗಿರ್ತಕ್ಕಂಥದ್ದು ಎಗೇನ್ ನಿಮ್ಮ ನೀವು ಸೆಕ್ಯೂರಿಟಿ ಸರ್ವಿಸ್ ಕೊಡ್ತಕ್ಕಂಥವ್ರು ನಿಮ್ಮವ್ರಿಗೆ ನಿಮ್ಮಂಥವ್ರಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಖಂಡಿತ ಇವತ್ತು ನಾನು ಅವತ್ತೇನೇ ಹೇಳಿದೆ ಮನೆ ಯಾವುದೋ ಮಾಧ್ಯಮ ಕೊಡಬೇಕಾದ್ರೆ ಆ ಸೆಕ್ಯುರಿಟಿಗೆ ಒಂದು ಅಪ್ರಿಷಿಯೇಟ್ ಮಾಡಬೇಕು ಇವತ್ತು ಯಾಕಂದರೆ ಬೀದಿಯಲ್ಲಿ ಯಾವುದೋ ಒಂದು ಎಣೆ ಬಿಸೋಕ್ಕೆ ಹೋಗಿರೋದನ್ನು ಪೊಲೀಸವರಿಗೆ ಸಹಕಾರ ಕೊಟ್ಟು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರಲ್ಲ ಅದು ನಿಜವಾದ ಒಂದು ಸೆಕ್ಯೂರಿಟಿ ನಮ್ಮ ದೇಶದಲ್ಲಿ ದೇಶದ ಬೆನ್ನೇಲಿ ಬಂದು ಎರಡು ಕರಿತೀವಿ ಒಂದು ರೈತ ಇನ್ನೊಂದು ಸೈನಿಕ ಸೈನಿಕ ಮೀನ್ಸ್ ಸೆಕ್ಯುರಿಟಿ ಚೌಕಿದಾರ ಹೇಳ್ತಾರೆ ನಮ್ಮ ದೇಶದ ಪ್ರಧಾನಿಯವರು ಚೌಕಿದಾರ ಹೇಳ್ತಾರೆ ನನಗೆ ನೆನ್ನೆ ಮೊನ್ನೆ ಇಲ್ಲಿ ಘಟನೆ ಆಯಿತು ಸಿಂಧು ಕಾಲೇಜಲ್ಲಿ ತುಂಬ ನೋವಾಯಿತು ಒಬ್ಬ ಚೌ ಚೌಕಿದಾರನ ಹಾಡ ಆಗಲೆ ಕೊಲೆ ಮಾಡ್ತಾರಂತಂದರೆ ನಾವು ಯಾವ ಸಮಾಜದಲ್ಲಿದ್ದೀವಿ ಇವತ್ತು ಅದು ಅವರು ಏನಕ್ಕೆ ಆ ಕೆಲಸ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತವೆ ಇವಾಗ ಭಾರತದ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ ಒಳಗಡೆ ಯಾರು ಬರಬಾರ್ದು ಹೋಗಬಾರ್ದು ಆ ಥರ ಆ ಒಂದು ಘಟನೆಗಳಲ್ಲಿ ಇವಾಗ ಆ ಸೆಕ್ಯುರಿಟಿ ಸೊತೋದ ಆ ಕಾಲೇಜಿನ ಸೆಕ್ಯುರಿಟಿ ಇವತ್ತು ಯಾರೇ ಕಾಗಲಿ ಹೋಗಿ ಸರ್ಕಾರ ಆಗಲಿ ಅವ್ರಿಗೆ ಒಂದು ಸಾಂತ್ವನ ಅಂತ ಕೆಲಸ ಮಾಡಿಲ್ಲ ಎಲ್ಲೊಂದು ಕಡೆ ನೋವಾಗುತ್ತೆ ಪಾಪ ಅವರು ಮನೆತನ ಎಲ್ಲೋ ಬಿಟ್ಟು ಬಂದಿರ್ತಾರೆ ಯಾವುದೋ ರಾಜ್ಯದಿಂದ ಬಂದಿರ್ತಾರೆ ಇಲ್ಲಿ ಸೇವೆ ಮಾಡೋ ದುಡಿಯೋಕ್ಕೆ ಅಂತ ಬಂದಿರ್ತಾರೆ ಅಂಥ ಮನುಷ್ಯರಿಗೆ ನಾವು ಸಹಕಾರ ಕೊಟ್ಟು ಅವ್ರಿಗೆ ಈಗ ಸತ್ಯರವ್ರಿಗೆ ಸಾಂತ್ವನ ಹೇಳಿ ನಮ್ಮ ಕೈಯಿಂದ ಆ ಆಗ ಅಂತ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡೋ ಅಂತ ಮನೋಭಾವವನ್ನು ಹುಟ್ಟಿಸ್ಕೋಬೇಕು ಬಹುಶಃ ನಿಮ್ಮ ಮಾತುಗಳು ನಮ್ಮ ಈ ಸಂದರ್ಶನದ ಮೂಲಕ ಸರ್ಕಾರದ ಗಮನಕ್ಕೆ ತಲುಪುತ್ತೆ ಅಂತ ಭಾವಿಸ್ತೀನಿ ಅವರು ಅಪ್ರಿಷಿಯೇಟ್ ಮಾಡಲಿ ಅಂತ ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ನಟ ದರ್ಶನ್ ಅವರು ಮನೆಗೆ ಸೆಕ್ಯೂರಿಟಿ ಕೊಡಿ ಮತ್ತೊಮ್ಮೆ ಅಂತ ಹೇಳಿಬಿಟ್ಟು ನಿಮ್ಮ ಸರ್ವಿಸ್ನ ಬಯಸಿ ನಿಮ್ಮ ಆಫೀಸ್ವರೆಗೂ ಬಂದರೆ ಕೊಡ್ತೀರಾ ಸರ್ ಸರ್ ಅದು ಈಗ ಒಂದು ಸತಿ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ನಮ್ಮ ಗುಣ ಅವ್ರಿಗೆ ಗೊತ್ತು ನಾವು ಎಂಥ ಗುಣ ಅಂತ ಅವ್ರಿಗೂ ಗೊತ್ತು ಹೇಗಾರ ಕೆಲಸ ಮಾಡಿದ್ದೀವಿ ಏನು ಮೂರು ವರ್ಷದಲ್ಲಿ ಅಂತ ಅವ್ರಿಗೂ ಎಲ್ಲ ಗೊತ್ತಿರೋ ವಿಚಾರದಿಂದಲೇ ಅದೇ ಲಕ್ಷ್ಮಣ್ ಏನವರು ಗನ್ಮ್ಯನ್ ಯಾರು ಇದ್ದಾರಲ್ಲ ಅದೇ ಲಕ್ಷ್ಮಣ್ ನಮ್ಮ ಹತ್ರ ಬಂದು ನನ್ನ ಹತ್ರ ಬಂದು ಕೂತ್ಕೊಂಡು ಮಾತಾಡಿರೋದುಂಟು ಸರ್ ನಿಮ್ಮದೇ ಕಂಟಿನ್ಯೂ ಆಗಲಿ ನಾವು ಬೇಡಪ್ಪ ಒಂದು ಸತಿ ನಾವು ಅಲ್ಲಿಂದ ನಮ್ಗೆ ಲಕ್ಷ ಅಲ್ಲ ಹತ್ತು ಲಕ್ಷ ಪ್ರಾಫಿಟ್ ಬರ್ತಾ ಇದೆ ಅಂತೇಳಿದ್ರೆ ನಾವು ಅಲ್ಲಿ ಹೋಗೋದೇ ಇಲ್ಲ ನಮ್ಮದು ನಮ್ಮದೊಂದು ಕಂಡೀಷನ್ ಎಷ್ಟೇ ಸ್ಟಾರ್ ಆಗಿರಲಿ ಎಷ್ಟೇ ದುಡ್ಡಿರೋರಾಗಿರಲಿ ಏನಾಗಿರಲಿ ಅಮ್ಮ ಆ ಒಂದು ಗುಣ ಇರ್ತಕ್ಕಂಥವ್ರು ನಾವು ಹೋಗ್ತೀವಿ ಅವ್ರತು ಆ ಗುಣ ಇಲ್ಲದೆ ಇರ್ತಕ್ಕಂಥವ್ರು ಜಾಗದಲ್ಲಿ ನಾವು ಹೋಗೋದಿಲ್ಲ ದರ್ಶನ್ ಈಸ್ ಎ ಗುಡ್ ನಾನು ಅದರಲ್ಲಂತೂ ನಾನು ಅದರಲ್ಲಂತೂ ನನ್ನ ನೋ ಕಾಂಪ್ರಮೈಸ್ ಬಟ್ ಅಲ್ಲಿರ್ತಕ್ಕಂಥ ಅವ್ರ ಸುತ್ತು ವೆದರ್ ಇದೆಯಲ್ಲ ದಯವಿಟ್ಟು ಯಾರೇ ಆಗಿರಲಿ ಈ ಒಂದು ಘಟನೆ ಆಗಿದೆ ಇನ್ನು ಮೇಲೆ ಆಗೋಕ್ಕೆ ಹೋಗಬಾರ್ದು ಯಾಕಂದರೆ ಏನೋ ದೇ ದೇವ್ರದ ಏನೋ ಏನೋ ಮತ್ತೊಂದೋ ಗೊತ್ತಿಲ್ಲ ಆಗೋದಾಗೋಗಿದೆ ಸೊ ಮುಂದೆ ಇನ್ನು ಮುಂದೆ ದಿನಗಳಲ್ಲಿ ಫಸ್ಟ್ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗಳು ಕೆಲಸ ಒಂದು ಟೈಮ್ ಅಂತ ಇರುತ್ತೆ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲಿ ಬೇಕಾ ಎಣ್ಣೆ ತೊಗೊಂಡು ಕೂತ್ಕೊಂಡು ತಿನ್ಕೊಂಡು ಆರಾಮಾಗಿ ಮನೆಯಲ್ಲಿ ಫ್ಯಾಮಿಲಿ ಎಂಜಾಯ್ ಮಾಡ್ಕೊಂಡು ಇದ್ದರೆ ಅದು ನೋಡಿ ಯಾವುದೂ ಈ ಥರ ಸಮಸ್ಯೆಗಳು ಬರೋದಿಲ್ಲ ಅಂತ ನನ್ನೊಂದು ಅನಿಸಿಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ನೀವು ಅಂಬರೀಷ್ ಅವರ ಆಡಿದಂಥ ಮಾತುಗಳನ್ನು ನಟ ದರ್ಶನ್ ಅವರಿಗೆ ಮೂರು ವರ್ಷಗಳ ಕಾಲ ಅವರ ಮನೆಗೆ ಆರ್ ಆರ್ ನಗರದ ನಿವಾಸಕ್ಕೆ ಸೆಕ್ಯುರಿಟಿಯನ್ನು ಒದಗಿಸ್ಕೊಟ್ಟಂಥ ಅಂಬರೀಷ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಸೊ ನಾವು ಮೂರು ವರ್ಷಗಳ ಕಾಲ ಅವರಿಗೆ ಸೇವೆ ಕೊಟ್ಟಿದ್ದು ನಿಜ ಆದರೆ ಎಲ್ಲವೂ ಸರಿ ಹೋಗಲಿಲ್ಲ ಹಾಗಾಗಿ ನಾವು ಅದನ್ನು ವಾಪಸ್ ಪಡ್ಕೊಂಡ್ವಿ ಮುಂದಿನ ದಿನಗಳಲ್ಲೂ ನಾವು ಅದು ನಮಗೆ ಹೊಂದಾಣಿಕೆ ಆಗೋಲ್ಲ ಕೊಡೋದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಉಮಾಪತಿ ಅವರ ಬಗ್ಗೆಯೂ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿ ವಿ ಬೆಂಗಳೂರು